ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ಇಡೀ ವಿಶ್ವದಲ್ಲಿ ಉಗ್ರರ ಅಟ್ಟಹಾಸ ಹೆಚ್ಚುತ್ತಿದೆ. ಅದರಲ್ಲೂ ICC ಉಗ್ರರ ಕ್ರೌರ್ಯ ನೆನೆದಾಗಲೇ ಮೈ ಜುಮ್ ಎನ್ನುತ್ತೆ. ಆತಂಕಕಾರಿ ವಿಚಾರ ಅಂದರೆ ಈ ಉಗ್ರರ ಹೆಜ್ಜೆಜಾಡು ಹುಡುಕೋದೇ ದೊಡ್ಡ ಸವಾಲಾಗಿದೆ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾವು ಭಾರೀ ಕಟ್ಟೆಚ್ಚರದಿಂದ ಇರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಹಾಗಾಗುತ್ತಿಲ್ಲ. ಬದಲಾಗಿ ಉಗ್ರರ ಕಾರ್ಯಚಟುವಟಿಕೆಗಳಿಗೆ ಪೂರಕವಾಗಿ ನಮ್ಮ ಸರ್ಕಾರಿ ವ್ಯವಸ್ಥೆಗಳು ಕಾರ್ಯನಿರ್ವಹಿಸ್ತಿವೆ. ಅದು ಹೇಗೆ ಅನ್ನೋದನ್ನು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ರಹಸ್ಯ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಿದೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಎಲ್ಲೆಡೆ ಹೆಚ್ಚಿದೆ ಉಗ್ರರ ಅಟ್ಟಹಾಸ, ದೇಶದಲ್ಲಿ ಮನೆ ಮಾಡಿದೆ ಆತಂಕ, ಬೆಂಗಳೂರಿಗೂ ಕಾದಿದೆಯಾ ಕಂಟಕ, ಏನಬ್ಬರ ಏನ್ ಅಟ್ಟಹಾಸ. ಇವರ ಆರ್ಭಟಕ್ಕೆ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಅದರಲ್ಲೂ ICC ಉಗ್ರರ ಪುಂಡಾಟಗಳು ಮಾತ್ರ ಇಡೀ ವಿಶ್ವವನ್ನೇ ಕಂಗಾಲಾಗಿಸಿದೆ. ಈ ಉಗ್ರರ ದಾಳಿಯ ಆತಂಕ ನಮ್ಮ ದೇಶವನ್ನು ಕಾಡುತ್ತಿದೆ. ಇತ್ತೀಚೆಗೆ ಪಠಾಣ್ಕೋಟ್ ವಾಯುನೆಲೆ ಮೇಲೆ ದಾಳಿ ಮಾಡಿ ತಮ್ಮ ಶಕ್ತಿಯ ಪ್ರದರ್ಶನ ಮಾಡಿದ್ದಾರೆ. ಭಯಪಡೋ ವಿಚಾರ ಅಂದ್ರೆ ಈ ಉಗ್ರರು ಗುಪ್ತಗಾಮಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವರು ದಾಳಿಗಿಂತಲೂ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ. ಅದರಲ್ಲೂ ನಮ್ಮ ನಾಡಿನ ಯುವಕರ ಬ್ರೈನ್ ವಾಶ್ ಮಾಡಿ ಉಗ್ರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ರಹಸ್ಯ ತಾಣಗಳಲ್ಲಿ ತರಬೇತಿಯನ್ನೂ ನೀಡುತ್ತಿದ್ದಾರೆ. ನಮಗೆ ಗೊತ್ತಿಲ್ಲದೆ ನಮ್ಮ ನಾಡಿನ ಅದೆಷ್ಟೋ ಯುವಕರು ICC ಪರ ಕಾರ್ಯನಿರ್ವಹಿಸುತ್ತಿರುವುದು ಓಪನ್ ಸೀಕ್ರೆಟ್. ಇದಕ್ಕೆ ಪೂರಕ ಎಂಬಂತೆ ಕರುನಾಡಲ್ಲೇ ಅನೇಕ ಆರೋಪಿಗಳ ಬಂಧನವೂ ನಡೆಯಿತು. ಈ ರೀತಿ ಸೀಕ್ರೆಟ್ ಆಗಿ ಉಗ್ರ ಚಟುವಟಿಕೆಗಳು ಹೆಚ್ಚಲು ಕಾರಣ ಏನು ಅಂತ ಅವಲೋಕಿಸುತ್ತಾ ಹೋದ್ರೆ ತಿಳಿದು ಬರೋ ಆತಂಕಕಾರಿ ವಿಚಾರ ಏನು ಗೊತ್ತಾ? ನಮ್ಮ ವ್ಯವಸ್ಥೆಯ ಲೋಪ. ಭ್ರಷ್ಟಾಚಾರ ಭರಿತ ಸರ್ಕಾರಿ ಸಂಸ್ಥೆಗಳೇ ಇಂಥ ದೇಶದ್ರೋಹಿಗಳಿಗೆ ಪ್ರೋತ್ಸಾಹ ಕೊಡುತ್ತಿದೆ ಅನ್ನೋ ಆತಂಕಕಾರಿ ವಿಚಾರ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡಕ್ಕೆ ಗೊತ್ತಾಯ್ತು. ಈ ನಾಡಿನ ಸುರಕ್ಷತೆಯ ಹೊಣೆಗಾರಿಕೆ ಹೊತ್ತಿರೋ ಸರ್ಕಾರಿ ಸಂಸ್ಥೆಗಳೇ ಇಂಥ ದುಷ್ಟಕೃತ್ಯಕ್ಕೆ ಬೆಂಬಲ ನೀಡುತ್ತಿವೆ ಅನ್ನೋ ಮಾಹಿತಿ ಕೇಳಿ ನಮ್ಮ ಮನ ಜಾಗೃತಗೊಂಡಿತು. ಯಾವ ರೀತಿ ನಮ್ಮವರು ಉಗ್ರ ಚಟುವಟಿಕೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಲು ನಮ್ಮ ತಂಡ ನಿರ್ಧರಿಸಿತು. ಅದಕ್ಕಾಗಿ ನಾವು ನಮ್ಮ ಅಧ್ಯಯನ ಪ್ರಾರಂಭಿಸಿದೆವು. ಈ ವೇಳೆ ನಮಗೆ ಕೆಲವರಿಂದ ಅತ್ಯಂತ ಪ್ರಮುಖ ವಿಚಾರಗಳು ತಿಳಿದು ಬಂದವು. ಗಡಿ ಪ್ರದೇಶವೇನಿದೆ, ಗಡಿ ಪ್ರದೇಶದ್ದೇ ನಾವು ಮಾತಾಡ್ತೇವೆ. ಆದರೆ ಇವತ್ತು ಆಂತರಿಕವಾಗಿ ಎಷ್ಟು ಕೆಟ್ಟದಾಗಿದೆ, ಆಂತರಿಕವಾಗಿ ಯಾವ ಭದ್ರತೆಯೂ ಇಲ್ಲ. ಆಮೇಲೆ ಇಲ್ಲಿ ಎಲ್ಲ ಬಾಂಗ್ಲಾದೇಶಿಯರು ಬಂದು ಇಷ್ಟು ಸರಿ ಎಲ್ಲರೂ ಅದನ್ನು ವಿಷಯನ ರೈಸ್ ಮಾಡ್ತಾ ಹೋದರು, ಎಲ್ಲ ಪತ್ರಿಕೆಗಳಲ್ಲಿ ಬಂದರೂ ನಮ್ಮ ಸರ್ಕಾರ ಮಾತ್ರ ನಿದ್ದೆನೇ ಮಾಡ್ತಾ ಇದೆ, ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ಏನು ಕೆಲವರು ನಮಗೆ ಇದಕ್ಕೆ ಬೇಕಾದ ಕೆಲ ಸಾಕ್ಷಿಗಳನ್ನು ಒದಗಿಸಿದ್ರು. ಕೇವಲ ಔಟರ್ ರಿಂಗ್ ರೋಡ್ ಅಂತ ಏನಿದೆ, ನಮ್ಮ ಮರತಳ್ಳಿ ರಿಂಗ್ ರೋಡ್ ಅಂತ ಏನು ಕರಿತೀವಿ, ಆ ಮರತಳ್ಳಿ ರಿಂಗ್ ರೋಡಲ್ಲಿ ಸಿಗುವಂಥ ಜಕ್ಸಂದ್ರ ಜಂಕ್ಷನ್ನು, ಮರತಳ್ಳಿ ಜಂಕ್ಷನ್ನು, ಕುಂದ್ಲಳ್ಳಿ ಗೇಟು, ಕಾಡುಬಿಸ್ನಳ್ಳಿ, ದೇವರ ಬಿಸ್ನಳ್ಳಿ, ಬೆಳ್ಳಂದೂರು ಕೆರೆ, ಇಷ್ಟು ಭಾಗದಲ್ಲಿ ಮಾತ್ರ ಸುಮಾರು 40,000ಕ್ಕಿಂತಲೂ ಹೆಚ್ಚಿಗೆ ಬಾಂಗ್ಲಾದೇಶಿಯರು ಅಲ್ಲಿ ವಾಸ ಮಾಡುವಂಥದ್ದು ನಾವು ಗುಂಪು ಗುಂಪಲ್ಲಿ ನೋಡ್ತೀವಿ. ಇವರು ನಮ್ಗೆ ನೋಡೋದಕ್ಕೆ ಸಂಜೆ ಹೊತ್ತು ಗಾರ್ಬೇಜ್ ಕಲೆಕ್ಟ್ ಮಾಡುವಂಥ ಮತ್ತು ಚಿಂದಿ ಆಯಿಸೋರ ಥರ ರೂಪದಲ್ಲಿ ಅವ್ರು ಇರ್ತಾರೆ. ಈ ಸಾಕ್ಷಿಗಳ ಬೆನ್ನತ್ತಿ ಹೊರಟ ಕವರ್ ಸ್ಟೋರಿ ತಂಡ ಬೆಂಗಳೂರಿನ ಬೇಗೂರು ಕೊಳಚೆ ಪ್ರದೇಶ ತಲುಪಿತು. ಹೊರನೋಟಕ್ಕೆ ಅದೊಂದು ಸ್ಲಂ ಪ್ರದೇಶ, ಆದರೆ ಅದರೊಳಗೆ ಹೊಕ್ಕಾಗ ನಮ್ಮ ಮುಂದೆ ಒಂದು ವಿಚಿತ್ರ ಪ್ರಪಂಚವೇ ತೆರೆದುಕೊಂಡಿತು. ಎಸ್, ಅದು ಅಂತಿಂಥ ಸ್ಲಂ ಪ್ರದೇಶ ಅಲ್ಲ, ಅದು ವಿದೇಶದಿಂದ ಅಕ್ರಮವಾಗಿ ವಲಸೆ ಬಂದ ವಿದೇಶಿಯರು ನೆಲೆಸುತ್ತಿರುವ ಕೊಳಚೆ ಪ್ರದೇಶ. ಅಲ್ಲಿ ನೀವು ಯಾರ ಬಳಿ ಹೋಗಿ ಕೇಳಿದ್ರು ಅವರು ಕೊಡೋ ಉತ್ತರ ಕೇಳಿ. ಮೇರಾ ರಾಜಧಾನಿ ಢಾಕಾ ಹೈ. ಜಗ ಕಹಾ ಕೆ ಥೆ? ಜಗ ಖುಲ್ನಾ ಸೆ ಥಾ. ಬಾಂಗ್ಲಾದೇಶ್ ಮೇ ಕಹಾ ಕೆ ಜಾ ರಹಾ ಹೈ? ಏಕ ಹಿ ಜಿಲ್ಲಾ ಸೆ ಥಕ್ತಿ ಹೂ, ಏಕ ಹಿ ಥಾನಾ. ಚಾ ಬಾಂಗ್ಲಾದೇಶ್ ಸೆ ಏಕ ಹಿ ಪಾಸ್ ಮೇ ಮತಲಬ ಏಕ ಹಿ ಸಾಥ ಆ ಗಯಾ ಹೈ? ಕೆ ಬಾಂಗ್ಲಾದೇಶ್ ಕಾ? ಅಬ್ ಭಿ ಬಾಂಗ್ಲಾದೇಶ್. ಸಭಿ ಏಕ ಜಗಹ ಕಾ ಹೈ?
ಇವರೆಲ್ಲ ಬಾಂಗ್ಲಾದೇಶಿಗರು. ನಾವು ಮಾತನಾಡಿಸಿದ ಹೆಚ್ಚಿನ ಮಂದಿ ಬಾಂಗ್ಲಾದೇಶದ ಮಧ್ಯಭಾಗದಲ್ಲಿರೋ ಖುಲ್ನಾದವರು. ಇವರು ಪಾಸ್ಪೋರ್ಟ್ ಯಾವ ದಾಖಲೆಯೂ ಇಲ್ಲದೆ ಅಕ್ರಮವಾಗಿ ಭಾರತದ ಗಡಿ ದಾಟಿ ಕೋಲ್ಕತ್ತಾ ಮೂಲಕ ಬೆಂಗಳೂರಿಗೆ ಆಗಮಿಸಿದ್ದಾರಂತೆ. ಬಿಎಸ್ಎಫ್ನವರಿಂದಲೇ ದ್ರೋಹ. ಭಾರತದ ಗಡಿಯಲ್ಲಿ ಕಟ್ಟೆಚ್ಚರ ಇರುತ್ತೆ, ಆದರೂ ಸಹ ನೀವು ಹೇಗೆ ಗಡಿ ದಾಟಿ ಭಾರತದೊಳಗೆ ಬರ್ತೀರಿ ಅಂತ ಕೇಳಿದಾಗ ಅವರಂತಾರೆ, ಜಾದಾಯ್ತು ಬಾಂಗ್ಲಾದೇಶ ಕಡೆ ಜೂಟ್ ಬೋಲ್ನ ಗೆ ಕಾರಣ ಇದೆ ತೊ ಬಾರ್ಡರ್ ಮೇ ರುಕ್ತೆ ನಹೀಂ ಬಿಎಸ್ಎಫ್ ಖುದ್ ಸಖತ್ ಅನಿಕ್ಲಿ ಏಕ ಆದ್ಮಿ ಸೇ ಕಿತ್ನಾ ಲೇತಾ ಅಭಿ ಜಾತೆ ಸಮಯ ಅಭಿ ತೋ ಆಪ್ಕೋ ಹಲಲ್ ಥೋಡಾ ಕಮ್ ಲೇ ರಹಾ ಹೈ ಕಿತ್ನಾ ಲೇ ರಹಾ ಆನೆ ಜಾನೆ ಕಾ 1000 ರೂಪಾಯಿ ಲೇತಾ ಹೋಗಾ ಬಿಎಸ್ಎಫ್ ವಾಲಾ ತೊ ಕಿ ಜಾತೆ ಕಿ ಜಾತೆ ವಕ್ತ ಭಿ ದೇನಾ ಪಡ್ತಾ ಹಾ ಜಾತೆ ಟೈಮ್ ಭಿ ದೇನಾ ಪಡ್ತಾ ಆನೆ ಟೈಮ್ ಭಿ ದೇನಾ ಪಡ್ತಾ ಛೋಟಾ ಸಾ ಲೇಕೆ ಬಡಾ ತಕ್ ಗಿನ್ತೆ ಕಿತ್ನಾ ಆದ್ಮಿ 10 ಆದ್ಮಿ 10,000 ಒಮ್ಮೆ ಗಡಿ ದಾಟಿದ್ರೆ ಸಾಕಂತೆ, ಮತ್ತೆ ಇವರನ್ನ ನಮ್ಮ ದೇಶದೊಳಗೆ ಕೇಳುವವರೇ ಇಲ್ವಂತೆ. ಜೈಸ ಬಡರ್ ಬಡ ಪೈಸಾ ಖಾಕಿ ಅಂದರ ಕುಶ ಹೋಗಿ ಇಸ್ಕೋ ಉಪರ್ ಕಾ ಕೋಯಿ ಪಕಡ್ ಲಿಯಾ ತೋ ಜೇಲ್ ಮೇ ಡಾಲ್ ದೇತಾ ಸೀದಾ. ಅಗರ ಗಾಡಿ ಮೇ ಉಧರ್ ಸೇ ಆಕೆ ಕಲ್ಕತ್ತಾ ಮೇ ಕಲ್ಕತ್ತಾ ಸಿಟಿ ಮೇ ಆಕೆ ಗಾಡಿ ಮೇ ಬೈಠ ಗಯಾ ತೋ ಕೋಯಿ ಪ್ರಾಬ್ಲಮ್ ನಹೀ, ತೋ ಆಕೆ ಸೀದಾ ಬೆಂಗಳೂರು ಮೇ ಉತರೋ, ಚಾಹೆ ದಿಲ್ಲಿ ಮೇ ಜಾಓ ಕಹೀಂ ಭೀ ಜಾಓ, ವೋ ಬಡರ್ ಸೇ ಲೇಕೆ ಕಲ್ಕತ್ತಾ ತಕ್ ಆನಾ ಮೇ ಬಹುತ್ ಖತರಾ ಹೈ. ಇವರ ಉತ್ತರ ಕೇಳಿ ನಾವು ಅಚ್ಚರಿ ಪಟ್ಟೆವು. ಬಿಎಸ್ಎಫ್ ಯೋಧರು ಬರೀ 1,000 ರೂಪಾಯಿ ಆಸೆಗೆ ಎಂಥ ದ್ರೋಹದ ಕೆಲಸ ಮಾಡ್ತಿದ್ದಾರೆ ನೋಡಿ. ಗಡಿ ರಕ್ಷಣೆ ಮಾಡಬೇಕಾದವರೇ ಇಂಥ ಕೃತ್ಯದಲ್ಲಿ ತೊಡಗಿದ್ರೆ ದೇಶ ಕಾಯುವವರು ಯಾರು ಹೇಳಿ. ನಮ್ಗೆ ಯಾಕೆ ಆಘಾತ ಆಯ್ತು? ಆ ವ್ಯಕ್ತಿ ಪರಿಚಯಿಸಿದ ಆಧಾರ್ ಮಾಫಿಯಾದೊಳಗೆ ನುಗ್ಗಿದ ನಮಗೆ ಎಂತೆಂಥ ಅನುಭವ ಆಯ್ತು, ಇದನ್ನೆಲ್ಲ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.